ಈ ಪಾರ್ಟಿಲಿ ಏನ್ ನಡೀತಂದ್ರೆ ಏನು ಥೈಲ್ಯಾಂಡ್ ಹೋಗಿದ್ರು ಪೂರ್ತಿ ಟೀಮ್ ಶೂಟಿಂಗ್ ಮಾಡಕ್ಕೆ ಅಷ್ಟೇ ಹೌದಾದ್ರು ಆಮೇಲೆ ಪತ್ತೆ ಇರಲಿಲ್ಲ ನಮಗೆ ಅಲ್ಲೂ ಕರೆಕ್ಟ್ ಅಭಿಜಿತ್ ಮಹೇಶ್ ನಾನು ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಎಕ್ಸ್ಪೀಲ್ ನಾನು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ ಆವಾಗ ಥ್ರೂ ಅನಿಲ್ ಕುಲಕರ್ಣಿ ಆ್ಯಂಡ್ ಸುಜಯ್ ರಾವಣ ಅವ್ರ ಥ್ರೂ ನನಗೆ ಫ್ರೀ ಪರಿಚಯ ಆಗಿತ್ತು ಆ ಟೈಮಲ್ಲಿ ಆ್ಯಂಡ್ ಆವಾಗ ನಾವು ಸುಮಾರ್ ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಆ್ಯಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂಥ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ದಿಗಂತ ನಾನು ನಮ್ಮಿರೋ ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ ಯಾವಾಗ ಅದರದ್ದು ಪ್ರೀವಿಯಸ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಕ್ಕೆ ಪಿಕ್ಚರ್ ನೋಡಿದ್ದೆ ಹೆಂಗನಿಸ್ತು ಹೆಂಗನಿಸ್ತು ನಂಗೆ ಮಾತಾಡಕ್ಕೆ ಹೋಗಿ ಶುದ್ಧಿಗೆ ಇರಲಿಲ್ಲ ಬಟ್ ಯು ನೋ ಐ ಲೈಕ್ ಇನ್ ಅದರ್ ಪರ್ಸನ್ ಆ್ಯಂಡ್ ಮಾದ ಐ ಥಿಂಕ್ ವೆರಿ ರೀಸೆಂಟ್ಲಿ ನಮಗೆ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಆ್ಯಂಡ್ ನಾಲ್ಕೇ ಪೇಟೆಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹಿ ಇಸ್ ಆ್ಯಂಡ್ ಐ ಆಮ್ ಶೋರ್ ದಿ ಯುನೋ ನಮಗೆ ಯೋಗಿ ಇಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ ಟು ಫ್ರೆಂಡ್ ನಾನು ಅಭಿಜಿತ್ ಮಹೇಶ್ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರುವಂತಹ ಆಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರುವಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಮುಂದೆ ಇದೆ ಅದು ಅದ್ಭುತವಾಗಿರುವಂತಹ ಆಕ್ಟರ್ ಅನ್ನೋದು ನಮಗೆ ಐ ಫೀಲ್ ದಟ್ ಐ ಆಮ್ ಒಳ್ಳೆ ನಿರ್ದೇಶಕರು ಬಂದು ಇಬ್ಬರಂತೂ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಲ್ಲಿಂದ ಅವಾಗ ಆಗ್ತಾನೆ ಇರುತ್ತೆ ಸೊ ಅದು ಏನ್ ಮತ್ತೆ ಏನ್ ತಪ್ಪು ಮಾಡಿದ್ರಿಂದ ಲಾಸ್ಟ್ ಒಳಗೆ ಅವನ್ನ ಕೇಳಿರ್ತೀನಿ ಅಷ್ಟೆ ಬಟ್ ನನ್ಗೆ ಲಾಸ್ಟ್ ಪಾರ್ಟಿ ಸಿಕ್ಕಿದ್ದು ನನ್ಗೆ ಅವಕಾಶ ಬಂದಿದ್ದು ರಿಷಬ್ ಮಾಡ್ಬೇಕಿತ್ತು ಈ ಪಾತ್ರ ಫಸ್ಟ್ ಸೊ ಎಲ್ಲರೂ ಗೊತ್ತಿರುತ್ತೆ ಅದು ಆ್ಯಂಡ್ ಕಾಂತಾರ ಹಿಟ್ ಆದ್ಮೇಲೆ ಆ ಕಡೆ ಈ ತರದ್ ಮಾಡಕ್ ಆಗಲ್ಲ ಇಲ್ಲ ಬೇರೆ ಮಾಡ್ಬೇಕು ಅಂತ ಆ ಕಡೆ ಹೋಗಿದ್ರೆ ಅದು ರಿಷಬ್ ತುಂಬಾ ಟೈಮ್ ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ರಾಷ್ಟ್ರ ಪಾರ್ಟಿಲಿ ಅವಕಾಶ ಸಿಕ್ತು ಅಂಡ್ ಅಭಿ ರಕ್ಷಿತ್ ಇವಾಗಲೇ ಹೇಳಿದ್ದು ನನ್ನ ಕೆಸರು ಮಾಡೋದು ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆಕ್ಟರ್ ಅಂತ ಬೇರೆ ಹೇಳಿದ ಥ್ಯಾಂಕ್ ಯು ಸೋ ಮಚ್ ತುಂಬಾ ಫಾರ್ಮಲ್ ಆಗಿ ಬೇರೆ ಮಾತಾಡಿದ್ದು ಯೋಗಿ ಅವರು ಅಂತ ಫಸ್ಟ್ ಮಾತ್ರ ಅಂತ ಆಗಿಲ್ಲಾಂದ್ರೆ ನಾನು ಹೆಸರು ಗೊತ್ತಿಲ್ಲ ಆಮೇಲೆ ನಿಜವಾದ ಹೆಸರು ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ಯಾಕಂದ್ರೆ ಮಚ್ಚ ಮಚ್ಚ ಮಾತಾಡ್ತೀನಿ ಗೊತ್ತಿಲ್ಲ ದಿಗಂತ ನಾನು ಒಂದು ಹತ್ತಾರು ವರ್ಷದಿಂದ ಪರಿಚಯ ಪರಿಚಯ ಆದಾಗಿಂದಾನು ಸಿನಿಮಾ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಂದ್ ಕಡೆ ಕರೆದ್ರು ಮೀಟಿಂಗ್ ಎಲ್ಲ ಆಯ್ತು ಮೀಟಿಂಗ್ ಆದ್ಮೇಲೆ ಸಿನಿಮಾ ಕೋಟೆಕ್ ಟೇಕ್ ಆಗಿಲ್ಲ ಅದಾದ್ಮೇಲೆ ಸಾಕಷ್ಟು ವರ್ಷ ಆದ್ಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಅದಾದ್ಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನ ಕಾಸ್ ಮಾಡ್ಬೇಕು ಅಂದಾಗ ತುಂಬಾ ಖುಷಿ ಆಯ್ತು ನನ್ಗೆ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ತುಂಬಾ ಖುಷಿ ಆಗುತ್ತೆ ಅದು ಬ್ಯಾಚುಲರ್ ಪಾರ್ಟಿ ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯ್ತು ಕರ್ಕೊಂಡು ಬ್ಯಾಂಕಾಕ್ಗೆ ಅಷ್ಟು ದಿನ ಕೆಲಸ ಮಾಡಿದ್ವಿ ನಿದ್ದೆ ಮಾಡಕ್ ಅವಕಾಶ ಮಾಡಲಿಲ್ಲ ನಮ್ಮ ಡೈರೆಕ್ಟರ್ ನಮಗೆ ಅಷ್ಟು ಕೆಲಸ ಮಾಡಿದ್ರು ನಮಗೆ ಕೆಲಸ ನಮ್ಗೆ ಸಿಗದೇ ಇದ್ರೆ ಸಾಕು ಅನಿಸ್ತಾ ಇತ್ತು ಹುಡುಕಬಿಡಿ ಸಿಗದೇ ಇದ್ರೆ ಸಾಕು ನಮ್ಗೆ ಅನಿಸ್ತಾ ಇತ್ತು ನಾವು ಯಾಕೆ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ
ಸ್ಟ್ರಾಂಗ್ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡುವಂತ ಸಿನಿಮಾ ಬ್ಯಾಸ್ಟರ್ ಪಾರ್ಟಿ. ಯಾಕಂದ್ರೆ ಪ್ರೊಡ್ಯೂಸರ್ ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬ್ಯಾಚುಲರ್ ಪಾರ್ಟಿ ಬಂದ್ರೆ ಈಗ ಪರಮಾ ಸ್ಟುಡಿಯೋಸ್ ಇಂದ ನಂದು ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ. ಬಟ್ ಯಾವಾಗ ಓ ಟಿ ಟಿ ರಿಲೀಸ್ ಆಯ್ತು ಕಥೆಯೊಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ರು. ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ರಕ್ಷಿತ್ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ಸೇ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ, ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಹಳೇ ನನ್ನ ಯೋಗಿ ನಂದು ಹಳೇ ಗೆಳೆತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲ ಮಾಡಿದೀವಿ ಆ 16 ವರ್ಷದಲ್ಲಿ. ಅಲ್ಲ ನೀನ್ ಹೆಂಗಾದ್ರೂ ಇರತ್ತಲ್ಲಪ್ಪ, ನಾನು ಹೇಳದೇನ್ ಬೇಕಾಗಿಲ್ಲ ಇರುತ್ತೆ. ಸೊ ಹೇಗೆ ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ನನ್ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು, ಅದು ಒಂದು ಮಂತ್ರದಲ್ಲಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮ್ಗಿನ್ನ ಸಂತೋಷ ಆಯ್ತು, ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ. ಯಾಕೆಂದ್ರೆ ಅವ್ನು ಗೆಳೆತನ ಇತ್ತು, ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ರಿ. ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳ ಪರವಾಗಿಲ್ಲ ಆಯ್ತು, ನಾನ್ ಬೇಡ ನೀನೇ ಹೇಳು ಅಂತ ಆ ತರ ಒಂದು ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬಾ ಸಲೀಸ್ ಆಗಿ ಸಿನಿಮಾ ನಾವು ಮುಗಿಸ್ಕೊಟ್ಟಿದ್ವಿ. ಇನ್ನ ಅಭಿಜಿತ್ ಕೇಳಬೇಕು ನಾವ್ ಹೆಂಗ್ ಚೆನ್ನಾಗಿ ಮಾಡಿದಿವೋ ಇಲ್ಲ ಅಂತ. ಕ್ಯಾಲ್ಕುಲೇಟ್ ಮಾಡಿದ್ರು ನಾವು ಹೆಂಗಿದ್ರು 20 ದಿವಸ ಹೋಗ್ತಾ ಇದೀವಿ, 20 ದಿವಸ ಇಷ್ಟ ಆಗುತ್ತೆ ರೆಂಟ್ ಅಂತ. ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಹೊಸದ ಸಿಗುತ್ತೆ ಅದನ್ನ ಅಂದ್ರೆ ಕಾಣಕ್ಕೆ ಅವ್ರಲ್ಲ ಅವಾಗ ಅವಾಗ ಒಂದು ಡ್ರೋನ್ ಅಲ್ಲಿಂದನೆ ಇರ್ಲಿ ಎಲ್ಲೋ ಡ್ರೋನ್. ಎಷ್ಟು ಅಭಿಜಿತ್ ಅಭಿಜಿತ್ ಎಲ್ಲರೂ ಅಭಿಜಿತ್ ಮಹೇಶ್ ಸ್ಟ್ಯಾಂಡರ್ಡ್ ಎಲ್ಲಿ ಇರ್ತೀರಾ ಅನ್ನೋ ಮೇಲೆ ಡಿಪೆಂಡ್. ಅಭಿಜಿತ್ ಮಹೇಶ್ಗಿಂತ ಗುಡ್ ಬಾಯ್ಸ್ ಆಗಿದ್ರು. ಗುಡ್ ಬಾಯ್ಸ್ ಆಗಿದೆ.